बुद्धिजीवी बेदरिके पत्रवन्न बरीता व्यक्तियन्न इवत्तु सीसीबी पोलीसरु हेडेमुरी कट्टिद्दारे। ई विचारक्के संबंधपट्टंते पोलीस कमिश्नर माहितियन्न कोट्टिद्दारे प्रेस मीटनल्लि। साहितिगळिगे कोले बेदरिके आरोपिय बंधन। ಕಳೆದ 2 ವರ್ಷಗಳಿಂದ ಸಾಹಿತಿಗಳಿಗೆ ಬೆದರಿಕೆ ಪತ್ರ ಬರ್ತಾ ಇತ್ತು। ಜೀವ ಬೆದರಿಕೆ ಅವಾಚ್ಯ ನಿಂದನೆ ಮತೀಯವಾಗಿ ನಿಂದಿಸುತ್ತಾ ಇದ್ದರು। ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಜೀವ ಬೆದರಿಕೆಯ ಬಗ್ಗೆ ಒಟ್ಟು 7 ಪ್ರಕರಣಗಳು ದಾಖಲಾಗಿದ್ದವು। ಎಫ್ಎಸ್ಎಲ್ ಬೆದರಿಕೆಯ ಪತ್ರಗಳನ್ನು ಕಳುಹಿಸಲಾಗಿತ್ತು। ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರು ಕೊಟ್ಟಂತ ಹೇಳಿಕೆ ಇದು। ಬುದ್ಧಿಜೀವಿಗಳಿಗೆ ಬೆದರಿಕೆ ಪತ್ರದ ಸೂತ್ರಧಾರಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ। लाक संदर्भदल्ली आतन हिडियुव कार्याचरणे हेगित्तु, आतनन्न सेरे हिडिदिद्दु हेगे, आतन हिंदे मत्यारिदारे, यावदाद्रू संघटने इदेया, एल्लदर बग्गे ईग कूलंकुशवागि तनिखे आगता इदे। केवल बेदरिके मात्र आगता इदना अथवा कृत्यक्के एनादरू संचु माडिदना अन्नोदु कूड तनिखे मूलक गोत्तागबेकिदे। राज्यद केलवु कन्नड साहित्यगळु चिंतकरिगे हिरियरिगे कळेद 2 वर्षगळिंद ಕೆಲವೊಂದು ಬೆದರಿಕೆ ಪತ್ರಗಳು ಬರ್ತಾ ಇದೆ। ಈ ಪತ್ರಗಳಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕಿರತಕ್ಕಂತದ್ದು, ಅವಾಚ್ಯವಾಗಿ ನಿಂದಿಸಿರತಕ್ಕಂತದ್ದು ಮತ್ತು ಮತೀಯವಾಗಿ ಅವರನ್ನು ಟಾರ್ಗೆಟ್ ಮಾಡಿರತಕ್ಕಂತದ್ದು, ಈ ರೀತಿ ಅಂಶಗಳು ಅದರಲ್ಲಿ ಬರ್ತಾ ಇದ್ದವು। ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪತ್ರಗಳು ಬಂದಿದ್ದು, ಅವುಗಳ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ। ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳನ್ನು ಇವರೆಲ್ಲ ಸಾಹಿತಿಗಳು ಭೇಟಿ ಕೂಡ ಆಗಿದ್ರು। ಇದರ ಬಗ್ಗೆ ಅವರನ್ನ ಅವರಿಗೆ ಅವರ ಗಮನಕ್ಕೆ ಕೂಡ ತಂದಿದ್ರು। ಅದಾದ ನಂತರ ಮಾನ್ಯ ಗೃಹ ಮಂತ್ರಿಗಳು ಕೂಡ ಈ ಎಲ್ಲ ಸಾಹಿತಿಗಳನ್ನು ಕರೆಸಿ ಸಭೆಯನ್ನ ಮಾಡಿ ಅವರ ಏನು ಕನ್ಸರ್ನ್ಸ್ ಇತ್ತು ಅದನ್ನ ತಿಳಿದುಕೊಂಡಿದ್ರು। ಹಾಗೂ ಈ ಎಲ್ಲ ಪ್ರಕರಣಗಳ ಗಂಭೀರತೆಯನ್ನು ಅರ್ಥಕೊಂಡು ಈ ರೀತಿ ಒಟ್ಟು 7 ಪ್ರಕರಣಗಳು ಬೇರೆ ಬೇರೆ ಕಡೆಗಳಲ್ಲಿ ಆಗಿತ್ತು। ಚಿತ್ರದುರ್ಗದಲ್ಲಿ 1, ಕೊಟ್ಟೂರಿನಲ್ಲಿ 1, ಸಂಜಯ ನಗರದಲ್ಲಿ 1, ಬೆಂಗಳೂರು ಸಂಜಯ ನಗರ, ಹಾರವಳ್ಳಿನಲ್ಲಿ 2 ಪ್ರಕರಣ, ಬಸವೇಶ್ವರ ನಗರದಲ್ಲಿ 2 ಪ್ರಕರಣ, ಈ ರೀತಿ ಒಟ್ಟು 7 ಪ್ರಕರಣಗಳಾಗಿತ್ತು। ಸೋ ಪ್ರಕರಣದ ಗಂಭೀರತೆಯನ್ನು ಅರಿತು ಇವುಗಳೆಲ್ಲವನ್ನ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಒಂದೇ ತಂಡದವರು ಮಾಡಿದ್ರೆ ಒಳ್ಳೆಯದು ಅಂತ ಅಂದುಕೊಂಡು ಸರ್ಕಾರದವರು ಎಲ್ಲ 7 ಪ್ರಕರಣಗಳನ್ನು ಬೆಂಗಳೂರು ಸಿಸಿಬಿ ಅವರಿಗೆ ವಹಿಸಿದ್ರು। ಸುಮಾರು 1 ತಿಂಗಳ ಹಿಂದೆ ಸಿಸಿಬಿಗೆ ವಹಿಸಲಾಗಿತ್ತು ಮತ್ತು ಸಿಸಿಬಿಗೆ ವಹಿಸಿದ ನಂತರ ನಾವು ಇದನ್ನು ವಿಶೇಷ ವಿಚಾರಣಾ ದಳಕ್ಕೆ ಕೊಟ್ಟಿದ್ದು। ಅಲ್ಲಿ ಒಂದು ವಿಶೇಷ ತಂಡವನ್ನು ಕೂಡ ಮಾಡಲಾಗಿತ್ತು, ಎಸಿಪಿ ಮತ್ತು ಇನ್ಸ್ಪೆಕ್ಟರ್ಗಳ ಒಂದು ತಂಡವನ್ನು। ಮತ್ತೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ಸರಿಯಾದ ಕ್ಲೂಗಳು ಇರಲಿಲ್ಲ, ಬಹಳ ವೇಗಾಗಿರತಕ್ಕಂತ ಕ್ಲೂಗಳು ಇದ್ವು। ಸೋ ಬರೀ ಆ ಪತ್ರಗಳ ಆಧಾರದ ಮೇಲೆ, ಆ ಪತ್ರಗಳ ಮೇಲೆ ಇರತಕ್ಕಂತ ಪೋಸ್ಟ್ ಆಫೀಸ್ ಸೀಲ್ಗಳ ಆಧಾರದ ಮೇಲೆ ನಮ್ಮ ಈ ಪೊಲೀಸ್ ತಂಡದವರು ಬಹಳ ಶ್ರಮಪಟ್ಟು ಫೀಲ್ಡ್ನಲ್ಲಿ ಬಹಳ ಸಂಚರಿಸಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಸಾಕಷ್ಟು ವ್ಯಕ್ತಿಗಳನ್ನು ಪ್ರಶ್ನಿಸಿ ಈಗ ಈ ಪ್ರಕರಣವನ್ನು ಭೇದಿಸುವಲ್ಲಿ ಸಿಸಿಬಿ ತಂಡದವರು ಯಶಸ್ವಿಯಾಗಿದ್ದಾರೆ। ಇದು ಒಂದು ಮಾತ್ರ ಬಹಳ ಮಹತ್ವವಾದಂತಹ ಪ್ರಕರಣ। ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ಈಗ ನಾವು ಬಂಧಿಸಿದ್ದೇವೆ ಮತ್ತು ಆತನನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ। 13 ದಿವಸಗಳ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ। ಈತ ದಾವಣಗೆರೆಯವನಾಗಿದ್ದು ಒಂದು ಸಂಘಟನೆಯ ಜಿಲ್ಲಾ ಪದಾಧಿಕಾರಿ ಕೂಡ ಆಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ। ಈತ ಬಲಪಂಥೀಯ ಒಂದು ಐಡಿಯಾಲಜಿ ಇರತಕ್ಕಂಥ ಒಂದು ಸಂಘಟನೆಯ ಇದಾಗಿದ್ದಾನೆ। ಸೋ ಈತನನ್ನು ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ ಮತ್ತು ಮುಂದಿನ ಫರ್ದರ್ ಏನಾಗಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಇವರಿಗೆ ಬೇರೆ ಯಾರಾದರೂ ಕುಮ್ಮಕ್ಕಿತ್ತೆ ಅಥವಾ ಬೇರೆ ಯಾರದ್ದು ಸಲಹೆ ಸೂಚನೆಗಳ ಮೇಲೆ ಮಾಡ್ತಾ ಇದ್ದರೆ ಅಥವಾ ಇದರಲ್ಲಿ ಬೇರೆ ಏನಾದರೂ ಅಂಶಗಳಿದ್ದಾವೆ, ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸಿಸಿಬಿ ತಂಡದವರು ವಿವರವಾದಂತಹ ತನಿಖೆಯನ್ನು ಮಾಡ್ತಾ ಇದ್ದಾರೆ। ಆತ ಬೆದರಿಕೆ ಪತ್ರ ಇದು ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರ ಮಾತು। ಕಲಬುರ್ಗಿ ಗೌರಿ ಲಂಕೇಶ್ ಬಳಿಕ ಕಳೆದ 1 ವರ್ಷದಿಂದ ಜೀವ ಬೆದರಿಕೆ ಬಂದಿರೋದು ಬುದ್ಧಿಜೀವಿಗಳ ಆತಂಕವನ್ನ ಜಾಸ್ತಿ ಮಾಡಿತ್ತು। ಈಗ ಆ ಬೆದರಿಕೆ ಪತ್ರ ಬರಿತಾ ಇದ್ದಂತ ವ್ಯಕ್ತಿಯ ಬಂಧನವಾಗಿದೆ। ವಿಚಾರಣೆಗಾಗಿ 13 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ। ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಿದೆ। ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಬಂಧಿತ ಯಾವುದಾದರೂ ಕೃತ್ಯಕ್ಕೆ ಪ್ಲಾನ್ ಅನ್ನು ಮಾಡಿದ್ನಾ, ಅದರ ಜೊತೆಗೆ ವಿಚಾರಣೆಗಾಗಿ 13 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ। ಆ ವ್ಯಕ್ತಿಯನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಹೊರತೆಗೆಯಬೇಕಾಗುತ್ತೆ। ಪ್ರಮುಖವಾಗಿ ಆತನೊಬ್ಬನೇ ಇದ್ನ,
ಆತನ ಹಿಂದೆ ಮತ್ತಿನ್ಯಾರಾದರೂ ಇದ್ರ ಕೇವಲ ಬೆದರಿಕೆಯ ಪತ್ರಗಳನ್ನು ಬರೆಯೋದು ಮಾತ್ರನ ಅಥವಾ ಹತ್ಯೆಗೆ ಏನಾದರೂ ಸಂಚನ್ನ ರೂಪಿಸಲಾಗಿತ್ತ ಹತ್ತು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಮಿಷನರ್ ತಿಳಿಸಿದ್ದಾರೆ।